ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಏಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಆಗಸ್ಟ್ ಆರನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಒಬ್ಬ ಮನುಷ್ಯನಿಗೆ ಸರಿ ಎಂದು ತೋರುವ ಮಾರ್ಗವಿದೆ ಅದರ ಅಂತ್ಯವು ಮರಣದ ಮಾರ್ಗಗಳೇ ಹಳೆ ಒಡಂಬಡಿಕೆಗಳಲ್ಲಿ ಸಲಮೋನನ್ನು ಬರೆದ ಜ್ಞಾನೋಕ್ತಿಗಳು ಹದಿನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನ ಈ ವಾಕ್ಯವನ್ನು ಎಲ್ಲರೂ ಸ್ಮರಿಸುವುದಕ್ಕೆ ಯೋಗ್ಯವಾಗಿದೆ ನಮ್ಮ ಸ್ವಂತ ವ್ಯವಹಾರಗಳನ್ನು ಮಾರ್ಗದರ್ಶನ ಮಾಡಲು ಮತ್ತು ನಿರ್ದೇಶಿಸಲು ನಾವು ಸಮರ್ಥರಲ್ಲ ಎಂಬುದು ಇದರ ಪಾಠವಾಗಿದೆ ಅಂದರೆ ನಮಗೆ ದೈವಿಕ ಸಲಹೆ ಬೇಕು ಸಂಪೂರ್ಣ ಜ್ಞಾನದಿಂದ ಬೆಂಬಲಿತವಾಗಿದ್ದರೂ ಮನುಷ್ಯನ ತೀರ್ಪು ವಿಶ್ವಾಸಾರ್ಹವಲ್ಲ ಆದರೆ ನಮ್ಮ ಜ್ಞಾನದ ಕೊರತೆ ಮತ್ತು ನ್ಯಾಯ ತೀರ್ಪಿನ ಕೊರತೆಯ ದೃಷ್ಟಿಯಿಂದ ಮನುಷ್ಯನಿಗೆ ಬಹಳ ಸ್ಪಷ್ಟವಾಗಿ ಅನೇಕ ವಿಧಗಳು ಸರಿಯಾದ ಬುದ್ಧಿವಂತ ಅನುಕೂಲಕರ ಮತ್ತು ಬಯಸುವಂಥದ್ದೆಂದು ತೋರುತ್ತದೆ ಅದನ್ನು ಮುಂದುವರಿಸಿದರೆ ನಿರಾಶೆ ಹಾಗೂ ಕುಚೋದ್ಯಕ್ಕೆ ಕಾರಣವಾಗುತ್ತದೆ ಮತ್ತು ಅಂತಿಮವಾಗಿ ಮರಣಕ್ಕೆ ಕೊಂಡೊಯ್ಯುತ್ತದೆ ಎರಡನೆಯ ಮರಣಕ್ಕೆ ಕೊಂಡೊಯ್ಯುತ್ತದೆ ಆದ್ದರಿಂದ ಎಲ್ಲರಿಗೂ ಬುದ್ಧಿವಂತಿಕೆಯ ಮತ್ತು ಸರಿಯಾದ ನಡತೆ ಯಾವುದೆಂದರೆ ನಮ್ಮ ಸ್ವಂತ ಕೊರತೆಯನ್ನು ಜ್ಞಾನಹೀನತೆಯನ್ನು ಅರಿತುಕೊಳ್ಳುವುದು ಮತ್ತು ಅಂಗೀಕರಿಸುವುದಾಗಿದೆ ಹಾಗೂ ಮಾರ್ಗದರ್ಶನಕ್ಕಾಗಿ ನಮ್ಮ ಮಹಾನ್ ಸೃಷ್ಟಿಕರ್ತನನ್ನು ನೋಡುವುದು ಸೂಕ್ತವಾಗಿದೆ ನಿನ್ನ ಯೌವನದ ಕಾಲದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಈಗ ನೆನೆಸು ಎಂಬ ಸತ್ಯವೇದ ಆಜ್ಞೆಯನ್ನು ಗಮನಿಸುವವರು ಧನ್ಯರು ಎಷ್ಟು ಬೇಗನೆ ಈ ಸರಿಯಾದ ಶಿಕ್ಷಣವನ್ನು ಆರಂಭಿಸುತ್ತೇವೋ ಅದರ ಫಲಿತಾಂಶಗಳು ಎಲ್ಲ ರೀತಿಯಲ್ಲಿ ಅಷ್ಟೇ ಉತ್ತಮವಾಗಿರುತ್ತದೆ ಕರ್ತನ ಚಿತ್ತಕ್ಕೆ ನಮ್ಮ ಚಿತ್ತವನ್ನು ಒಪ್ಪಿಸುವುದು ಪಾಠಗಳು ತೃಪ್ತಿ ಮತ್ತು ಸಮಾಧಾನವು ನಮಗೆ ಹೆಚ್ಚು ಅಮೂಲ್ಯವಾಗಿರುತ್ತವೆ ಕರ್ತನ ಚಿತ್ತದಂತೆ ಎಲ್ಲ ವಿಷಯಗಳು ನಮ್ಮಲ್ಲಿ ನೆರವೇರಲಿ ಎಂದು ನಮ್ಮ ಹೃದಯ ಮತ್ತು ಜೀವನ ಮತ್ತು ನಮ್ಮ ಎಲ್ಲ ಹಿತಾಸಕ್ತಿಗಳನ್ನು ಪೂರ್ಣವಾಗಿ ಪ್ರತಿಷ್ಠೆಪಡಿಸುವುದು ಪ್ರತಿಯೊಬ್ಬ ನೀತಿವಂತನಾದ ವಿಶ್ವಾಸಿಗೆ ಅವಶ್ಯವಾಗಿದೆ ಏಕೆಂದರೆ ಅವರು ಕ್ರಿಸ್ತನ ಶರೀರದ ಅಂಗವಾಗಿ ಐಕ್ಯವಾಗುವಂತಹ ಸಭೆಯಾಗಿದ್ದಾರೆ